ಅರುಣಾ ಲೈಫ್ ಸ್ಟೈಲ್ ಒನ್ಸ್ ಅಗೇನ್. ಇದು ಮಂಗಳೂರು ಸೌತೆಕಾಯಿ ತಗೊಂಡಿದ್ದೀನಿ, ಒಂದು ಚಟ್ನಿ ಮಾಡ್ಕೊಳ್ಳೋಣ ಅಂತ. ರೈಸ್ಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಿಪ್ಪೆಯಲ್ಲಿಟ್ಟಿದ್ದೀನಿ, ಇದ್ರಲ್ಲಿ ಒಂದು ಚಟ್ನಿ ಮಾಡ್ಕೊಳ್ತೀನಿ. ಇಂಗ್ರೀಡಿಯೆಂಟ್ಸ್ ಹೆಂಗ್ ಮಾಡ್ಬೇಕು ಅಂತ ಡೈರೆಕ್ಟ್ ಆಗಿ ಹಾಗೆ ತೋರಿಸ್ಬಿಡ್ತೀನಿ. ಇದು ಮಂಗಳೂರು ಸೌತೆಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಪ್ಯಾನ್ ಬಿಸಿ ಆಗಿದೆ, ಪ್ಯಾನ್ ಬಿಸಿ ಸಿಮ್ ಅಲ್ಲಿ ಹಾಕಿಟ್ಟಿದ್ದೀನಿ. ಒಂದು ಒಂದ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ಬಿಸಿ ಆಗಿದೆ, ಒಂದು ಸ್ಪೂನ್ ಸ್ಮಾಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಅಂಡ್ ಉದ್ದಿನ ಬೇಳೆನು ಒಂದು ಸ್ಮಾಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಸಿಮ್ಮಲ್ಲೇ ಇಟ್ಕೊಳ್ಳಿ. ಮೆಂತ್ಯ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಜೀರಿಗೆ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ, ಅದು ಒಂದು ಸ್ಪೂನ್ ಸ್ಮಾಲ್ ಸ್ಪೂನ್. ಅಂಡ್ ರೆಡ್ ಚಿಲ್ಲಿ ಹಾಕೊಳ್ತಾ ಇದ್ದೀನಿ. ಆಫ್ ಮಾಡ್ಕೊಂಡಿದ್ದೀನ, ಈ ಬಿಸಿಗೆ ಸರಿ ಹೋಗ್ಬಿಡುತ್ತೆ ನನಗೆ. ಆಫ್ ಮಾಡ್ಕೊಂಡ್ಬಿಡ್ತೀನಿ. ಉದ್ದಿನ ಬೇಳೆ, ಕಡಲೆ ಬೇಳೆ, ಒಣಮೆಣಸಿನ್ಕಾಯಿ, ಜೀರಿಗೆ ಅಂಡ್ ಮೆಂತ್ಯ ನೋಡಿ ಮಿಕ್ಸಿಯಲ್ಲಿ ಹಾಕೊಂಡಿದ್ದೀನಿ ನಾನು. ತಣ್ಣಗಾಗ್ಲಿ ಅದು ಸ್ಲಿಟ್ ಮಾಡಿರೋ ಇದು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಈ ಬಿಸಿಯಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಆದ್ರೆ ಸಾಕು. ಇದನ್ನು ತಗೊಂಡ್ಬಿಡ್ತಾ ಇದ್ದೀನಿ, ಹಾಗೆ ಮಿಕ್ಸಿಯಲ್ಲಿ ಮತ್ತೆ ಇದನ್ನು ಶಿಫ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಆದ್ರೆ ಸಾಕು ಅಷ್ಟೇ, ಇದನ್ನು ಇದಕ್ಕೆ ತಣ್ಣಗಾಗ್ತಾ ಇರ್ಲಿ. ಎಣ್ಣೆಯಲ್ಲಿ ದೊಡ್ಡ ಟೊಮೆಟೊದು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡಿದ ಸೌತೆಕಾಯಿನೂ ಹಾಕೊಂಡಿದ್ದೀನಿ. ನಾನು ಸಣ್ಣದು ಸೌತೆಕಾಯಿ ತಗೊಂಡಿರೋದು, ಮಂಗಳೂರು ಸೌತೆಕಾಯಿ. ಇದರಲ್ಲ ಒಂದು ಉಪ್ಪು ಹಾಕೊಂಡಿರ್ತೀನಿ ನಾನು. ರುಚಿಗೆ ತಗ್ಗು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ತೀವಿ. ಇದರಲ್ಲಿ ಒಂದು ಸ್ವಲ್ಪ ಫ್ರೈ ಆಗಲಿ, ಫ್ರೈ ಆಗ್ತಾ ಇರಲಿ. ಸ್ವಲ್ಪ ಫ್ರೈ ಆಗೋದ್ರೊಳಗೆ ಅದು ಮಸಾಲೆ ಎಲ್ಲ ಅದ್ರಲ್ಲಿ ಹಾಕೊಂಡಿದೀವಿ ಅಲ್ಲೂರ, ಸೊ ಅದೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ. ಡೈರೆಕ್ಟ್ ಆಗಿ ಹುಣಸೆಹಣ್ಣನ್ನು ಹೀಗೇನು ಹಾಕೊಳ್ಬಹುದು ಹುಳಿಗೆ. ನಾನು ನೆನ್ಸಿಟ್ಕೊಂಡು ಬರೀ ನೀರ್ ಮಾತ್ರ ಹಾಕೊಳ್ತೀನಿ. ಇದ್ರಲ್ಲಿ ಬೀಜ ಅದು ಇದು ಇರುತ್ತೆ ಅಂತ ನಾನು ಹಾಕೊಳ್ತಾ ಇಲ್ಲ. ಒಂದು ನಿಂಬೆಹಣ್ಣಷ್ಟು ಗಾತ್ರಕ್ಕೆ ತಗೊಳ್ಳಿ ಇದು ಹುಣಸೆಹಣ್ಣು. ಈಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೀರ್ ಹಾಕೊಂಡು ನೋಡಿ ಈ ತರ ಸರಿ ಸರಿಯಾಗಿ ಈ ತರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಇದಂಗೆ ಈ ತರ ಸ್ವಲ್ಪ ಫ್ರೈ ಆದ್ರೆ ಸಾಕು. ಟೊಮೊಟೊ ಎಲ್ಲ ಸ್ವಲ್ಪ ಮ್ಯಾಶ್ ಆಗ್ಬೇಕು. ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡ್ಕೊಂಡ್ಬಿಟ್ಟು ಬಿಸಿಯಲ್ಲಿ ಒಂದ್ ಸ್ವಲ್ಪ ಹೊತ್ತು ಬಿಡೋಣ. ಇದ್ರಲ್ಲಿ ಉಪ್ಪು ಹಾಕೊಂಡಿದ್ವಿ, ನೀವು ಮಿಕ್ಸಿಯಲ್ಲಿ ಹಾಕೊಳ್ಳುವಾಗ ರುಬ್ಕೊಂಡ್ಮೇಲೆ ಉಪ್ಪು ಖಾರ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಖಾರ ಆಲ್ರೆಡಿ ನಾನು ರೆಡ್ ಚಿಲ್ಲಿ ಅಂಡ್ ಗ್ರೀನ್ ಚಿಲ್ಲಿ ಹಾಕೊಂಡಿರೋದ್ರಿಂದ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮಸಾಲೆಯಲ್ಲಿ ನೋಡಿ ಉರ್ದಿರೋ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ, ಟೊಮೊಟೊ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ. ತುಂಬಾ ಈಸಿ ಚಟ್ನಿ. ನೀವೇನಾದ್ರೂ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡೋದಾದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕದ್ದಿರ ಸಬ್ಸ್ಕ್ರೈಬ್ ಮಾಡಿ. ರುಬ್ಕೊಂಡು ಒಗ್ಗರಣೆ ಹಾಕ್ಬಿಟ್ಟು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹುಳಿಗೆ ನಾನು ಟೊಮೊಟೊನೂ ಹಾಕೊಂಡಿದ್ದೀನಿ, ಹುಳಿನೂ ಹಾಕೊಂಡಿದ್ದೀನಿ, ಹುಳಿ ನೀರು. ಸೊ ಡೈರೆಕ್ಟ್ ಆಗಿ ಹುಳಿ ಬೇಕಾದ್ರೂ ಹಾಕೊಳ್ಬಹುದು. ಉಪ್ಪೆಲ್ಲ ಚೆಕ್ ಮಾಡ್ಕೊಂಡು ಸ್ವಲ್ಪ ರುಬ್ಕೊಂಡು ಬರ್ತೀನಿ. ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೀನಿ, ಬಿಸಿ ಆಗಿದೆ. ಒಂದು ಸ್ಮಾಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಸ್ವಲ್ಪ ಮಸ್ಟರ್ಡ್ ಹಾಕೊಳ್ತೀನಿ, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಚಟ್ನಿಗೆ. ಇದು ಆಫ್ ಮಾಡ್ಕೊಂಡ್ಬಿಟ್ಟು ಕರಿಬೇವು ಹಾಕೊಳ್ಳೋಣ, ಸ್ವಲ್ಪ ದೂರ ಇದೆ ಹಾಕೊಳ್ಳಿ. ಇದು ಚಟ್ನಿಗೆ ಹಾಕೊಳ್ತಾ ಇದ್ದೀನಿ. ನೀವೆಲ್ಲ ಒಂದ್ಸತಿ ಮಾಡಿ, ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ನೋಡಿ. ಈ ತರ ಬರುತ್ತೆ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಚಟ್ನಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಕನೆಕ್ಟೆಡ್, ಸ್ಟೇ ಬ್ಲೆಸ್ಡ್. ಆಲ್ವೇಸ್ ಯು ಇನ್ ಎ ವೆರಿ ಸಿಂಪಲ್ ರೆಸಿಪೀಸ್ ಆಫ್ ಫುಡ್ ಅಂಡ್ ರಿಸೀವ್ ಸಿಂಪಲ್ ಬ್ಲಾಗ್. ಥ್ಯಾಂಕ್ ಯು.